ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇವಳು ಹೊಟ್ಟೆಯಲ್ಲಿ ಮಗು ಇಲ್ಲ ಅಂತ ಗೊತ್ತಾದ ತಕ್ಷಣ ನಂಗೆಷ್ಟು ನೋವಾಗದೆ ಗೊತ್ತೇನಣ್ಣ, ನಾನು ನಿನ್ ರಕ್ತನೇ ಅಲ್ವೇನಣ್ಣ? ಹೌದು ಹೌದು, ಇದ್ದಕ್ಕಿದ್ದ ಹಾಗೆ ತವ್ರ ಮನೆ ಮೇಲೆ ಪ್ರೀತಿ ಉಕ್ಕಿ ಅರಿತಾ ಇದೆ. ನೋಡತ್ಗೆ, ನೀನ್ ಏನೇ ಹೇಳಿರು, ನಾನು ನನ್ನ ತವ್ರ ಮನೆಗೆ ಹಿತ ಬಯಸೋಳೆ. ನೋಡೋಣ, ಇದು ಯೋಚನೆ ಮಾಡೋ ಟೈಮ್ ಅಲ್ಲ, ನಿರ್ಧಾರ ತಗೊಳ್ಳೋ ಟೈಮು. ಮಗನೇ, ಚೆಕ್ ಮಾಡಿಸು ಅಂತ ನೀನೇ ಹೇಳಿದ್ದಲ್ವಾ? ಆಯ್ತು, ಮಾಡಿಸೇ ಬಿಡು. ಅಬ್ಬಿಡು, ಏನ್ರಿ ನೀವು, ಇವ್ರು ಕುಣಿದಂಗೆ ನೀವು ಕುಣಿತಿದ್ದೀರಲ್ಲ. ಹಾಗಲ್ಲ ಸಾವಿತ್ರಿ, ನಾವು ಡಾಕ್ಟರ್ ಹತ್ರ ಹೋಗಿ ಬಂದ ಮೇಲೆ ತಾನೆ ನಮ್ಮ ಸೊಸೆ ರೋತಾಗಿತ್ತ ಅಂತ ಮಾಡಿದ್ದು. ಅದಾದ್ಮೇಲೆ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದ್ರೆ ಗೊತ್ತಾಯ್ತದೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೋಡ್ದ್ಯ ಅಣ್ಣ, ನೀನ್ ಹಿಂಗ್ ಹೇಳ್ತಿದ್ದಂಗೆ ನಿನ್ ಸೊಸೆ ಮುಖ ಹೆಂಗಾಯ್ತು ಅಂತ. ಅಂದ್ರೆ ಏನರ್ಥ ಹೇಳು, ಹೊಟ್ಟೆ ಒಳಗೆ ಮಗ ಇಲ್ಲ ಅಂತ ತಾನೆ? ನೀವು ದೊಡ್ಡ ವಿಜ್ಞಾನಿ ತರ ಏನೋ ಕಂಡು ಹಿಡ್ದಿದ್ದೀನಿ ಅಂತ ಹೇಳ್ಬೇಡಿ. ಇದ್ರ ಮೇಲೆ ನನ್ನ ಸತ್ಯನ ಮುಚ್ಚಿಡೋದು ಸರಿ ಇರಲ್ಲ ಅನ್ಸ್ತಿದೆ. ತುಳಸಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಿನ್ ಮಗ ಕಳ್ತನ ಮಾಡಿ ಜೈಲ್ಗೆ ಹೋಗಿದ್ದಾನೆ ಅಂತ ಸುಮ್ನೆ ನನ್ ಮೇಲೆ ಆಪಾದನೆ ಹೊರಿಸ್ತಾ ಇದ್ಯಾ? ಹೌದು, ಹಂಗೆ ಅನ್ಕ. ನಿನ್ ಮ್ಯಾಗ್ ಬಂದಿರೋ ಆರೋಪನ ಸುಳ್ಳು ಅಂತ ಮೊದ್ಲು ನಿರೂಪಿಸು. ನೋಡಿ, ಜಾಸ್ತಿ ಚರ್ಚೆ ಬೇಡ, ಈಗಲೇ ತುಳಸಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಮಗನೇ, ಆಸ್ಪತ್ರೆಗೆ ಫೋನ್ ಮಾಡಿ ನಾವು ಬರ್ತಿದ್ದೀವಿ ಅಂತ ಹೇಳು. ಒಂದು ನಿಮಿಷ, ನೀವು ರೆಗ್ಯುಲರಾಗಿ ಹೋಗೋ ಹಾಸ್ಪಿಟ್ಲಿಗೆ ಬೇಡ, ಬೇರೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸರಿ. ಹಲೋ, ಹೇಳಿ. ಹಲೋ, ನನ್ನ ಹೆಸರು ಇಂದ್ರ. ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಮಗು ಆರೋಗ್ಯ ಹೇಗಿದೆ ಅಂತ ಸ್ಕ್ಯಾನ್ ಮಾಡಿಸೋದಕ್ಕೆ ಇವತ್ತು ಬರ್ಬೋದಲ್ವಾ? ಸಾರಿ ಸರ್, ಇವತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಎಲ್ಲ ರಜದಲ್ಲಿದ್ದಾರೆ, ನೀವು ನಾಳೆ ಬೆಳಿಗ್ಗೆ ಬರಬೇಕಾಗತ್ತಾ? ಸರಿ. ಪೇಷಂಟ್ ನೇಮ್? ತುಳಸಿ. ಓಕೆ ಸರ್, ನಾಳೆ ನೀವು 10:00 ಮೇಲ್ ಬನ್ನಿ. ಸರಿ. ಅಪ್ಪ, ನಾಳೆ 10 ಮೇಲೆ ಬರೋದಕ್ಕೆ ಹೇಳಿದ್ದಾರೆ. ನಾಳೆವರೆಗೂ ಯಾಕೆ ಕಾಯ್ಬೇಕು? ಬೇರೆ ಆಸ್ಪತ್ರೆಗೆ ಫೋನ್ ಮಾಡಿ ಕೇಳು. ಅಪ್ಪ, ಏನಪ್ಪ ಇದು, ಒಂದೇ ಒಂದು ದಿನದಲ್ಲಿ ಏನಾಗ್ಬಿಡುತ್ತೆ? ಮಗು ಏನು ಹೊರಗಡೆ ಬಂದ್ಬಿಡುತ್ತಾ? ಹಲೋ ಮಗನೇ, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಮತ್ತಿನ್ ಏನಪ್ಪ ಮಾಡ್ಸಾ ಇಲ್ಲಿ, ಯಾವಾಗ್ಲೂ ನಿನ್ ತಂಗಿ ಗೋಣ ಗೋಣ ಅಂತಿರ್ತಾಳೆ. ನೆಮ್ಮದಿಯಾಗಿದ್ದಿದ್ದ ಮನೆ ಮನ್ಸುಗಳನ್ನೆಲ್ಲ ಹಾಳು ಮಾಡಿಬಿಟ್ರು. ಛೇ, ಬಂಗಾರಿ, ಈಗೇನಿದು? ನೀನು ಅಷ್ಟು ಧೈರ್ಯವಂತೆಯಾಗಿ ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತಿದ್ದೀಯ. ನೋಡು ಬಂಗಾರಿ, ಯಾರು ಏನೇ ಅನ್ಲಿ, ನಾನು ನಿನ್ನ ನಂಬ್ತೀನಿ. ಕಪ್ಪೆ ಚಿಪ್ಪೊಳಗೆ ಹೇಗೆ ಮುತ್ತಿರುತ್ತೋ, ನಿನ್ನ ಹೊಟ್ಟೆ ಒಳಗಡೆ ನಮ್ಮ ಮಗು ಇದೆ. ಮತ್ತೆ ಯಾಕೆ ಮಾವ ನಾಳೆ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಹೌದು ಬಂಗಾರಿ, ನಾಳೆ ಅವ್ರು ಬಾಯೆಲ್ಲ ಮುಚ್ಚಿಸ್ಬೇಕಲ್ಲ, ಅದಕ್ಕೆ. ನಾಳೆ ನಿಂದ ಏನು ತಪ್ಪಿಲ್ಲ ಅಂತ ನನ್ನ ಮಗು ನಿರೂಪಿಸುತ್ತೆ. ಇವತ್ತು ನಿನ್ಮೇಲೆ ಅನುಮಾನ ಪಟ್ಟು ತಲೆಗೊಬ್ಬೊಬ್ರು ಮಾತಾಡ್ತಾ ಇದಾರಲ್ಲ,
ಈ ಅನುಮಾನದ ಪಿಶಾಚಿಗಳು, ಅವ್ರ ಮುಖಕ್ಕೆ ಮಸಿ ಬಳಿಯುತ್ತೆ ನಮ್ಮ ಮಗು. ಆಮೇಲೆ ನಿನಗೂ ಅಭಿಗೂ ಸಂಬಂಧ ಇದೆ ಅಂತ ಮಾತಾಡ್ತಾ ಇದಾರಲ್ಲ, ಅವ್ರ ನಾಲ್ಗೆ ಕತ್ತರಿಸ್ತೀನಿ. ನನ್ನ ಬಂಗಾರಿ ಬಗ್ಗೆ ನನ್ನ ಮುಂದೆನೆ ಕೆಟ್ಟದಾಗ ಮಾತಾಡ್ತಾರೆ, ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ. ಇನ್ನು ಮುಂದೆ ಅವ್ರ ಜೀವ ಇರೋವರೆಗೂ ನನ್ನ ಮುಂದೆ ತುಟಿಕ್ ಪಿಟಿಕ್ ಅಂತ ಅನ್ಬಾರ್ದು, ಹಾಗೆ ಖಂಡಿತವಾಗ್ಲೂ ಮಾಡ್ತೀನಿ. ನೋಡು ಬಂಗಾರಿ, ಇದೆಲ್ಲ ತಪ್ಪು ಅಂತ ನೀನ್ ನನ್ನ ಹತ್ರ ಹೇಳಕ್ ಬರಬೇಡ. ತುಳಸಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಇಂದ್ರ ಸಾಯಿಸೇ ಬಿಡ್ತಾನೆ ಅಂತ ಎಲ್ರಿಗೂ ಅರ್ಥ ಆಗ್ಬೇಕು. ಅರ್ಥ ಮಾಡಿಸ್ತೀನಿ. ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕೆ ಯಾವನಿಗೂ ಯೋಗ್ಯತೆನೇ ಇಲ್ಲ. ಬಂಗಾರಿ ಅಳ್ಬೇಡ, ಬೀದಿಲಿ ಹೋಗೋ ನಾಯಿಗಳು ಬೊಗಳುತ್ತೆ ಅಂತ ದೇವಲೋಕ ಹಾಳಾಗೋದಿಲ್ಲ ಅಂತ ಹೇಳ್ತಾರೆ, ಅವರೆಲ್ಲ ನಾಯಿಗಳೇ. ನೋಡು, ನೀನು ಆ ದೇವಲೋಕದ ದೇವರು. ನಿನಗೆ ನೆನಪಿದೆಯೋ ನೆನಪಿಲ್ವೋ ಗೊತ್ತಿಲ್ಲ, ಆದರೆ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನಿಂದು ನಂದು ಜಾತಕ ಹೊಂದಾಣಿಕೆ ಇಲ್ಲ, ನಾವಿಬ್ರು ಮದುವೆ ಆದರೆ ತುಂಬ ಸಮಸ್ಯೆ ಬರುತ್ತೆ ಅಂತ ನಿಂಗೆ ಗೊತ್ತಿದ್ರು ನೀನು ನನ್ನ ಬೇಡ ಅಂತ ಬಿಟ್ಟು ಹೋಗಲಿಲ್ಲ. ನಾನೇ ಬೇಕು ಅಂತ ನನ್ನ ಜೊತೆಯಲ್ಲಿದ್ದು ಅದಕ್ಕೆ ಪರಿಹಾರ ಪೂಜೆ ಮಾಡಿ ವಿಧಿ ಬರಹನೆ ಬದಲಾಯಿಸ್ದಳು ನೀನು. ಹಾಗಿರೋವಾಗ ನಿಮ್ಮ ಅಣ್ಣನಿಗೋಸ್ಕರ ನನ್ನ ಮಗನ ಬಿಟ್ಕೊಟ್ಬಿಡ್ತೀಯ? ನಾವಿಬ್ರು ಚೆನ್ನಾಗಿರಬೇಕು ಅಂತ ಆ ದೇವ್ರ ಹತ್ರನೇ ಹೋರಾಡಿ ಹಣೆ ಬರಹನೆ ಬದಲಾಯಿಸೋ ಶಕ್ತಿ ಇರೋಳು ನೀನು. ಬಂಗಾರಿ, ನಿನ್ ಮೇಲೆ ನಂಬಿಕೆ ನನಗಿದೆ. ನಾನು ನನ್ನ ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಖಂಡಿತವಾಗ್ಲೂ ನಾನು ನಿನ್ನ ನಂಬ್ತೀನಿ. ನೋಡು, ನನ್ನ ಜೀವನದಲ್ಲಿ ಕಷ್ಟ ಅಂದರೆ ಯಾವುದು ಗೊತ್ತಾ? ನಿನ್ನ ಕಣ್ಣಲ್ಲಿ ಕಣ್ಣೀರು ನೋಡೋದು. ದಯವಿಟ್ಟು ನನಗೆ ಆ ಕಷ್ಟ ಕೊಡಬೇಡ. ನನ್ನ ಮೇಲೆ ಇಷ್ಟು ನಂಬಿಕೆ, ನಮ್ಮ ಮಗು ಮೇಲೆ ಇಷ್ಟೊಂದು ಕನ್ಸು ಕಟ್ಟಿರೋ ನಿಮ್ಮ ಹತ್ರ, ನಾನು ಹೇಗೆ ಸತ್ಯ ಹೇಳಲಿ? ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಮಾವ. ನೋಡು, ನೀ ನನ್ನ ಬಂಗಾರ ಅಲ್ವಾ? ಮಲ್ಕೋ. ನಾನು ಏನು ಅಂತ ಮಾಡ್ಲಿ? ಮಗು ಇಲ್ಲ ಅನ್ನೋ ಸತ್ಯನ ಹೇಳಿದ್ರೆ ಮನೆನೇ ಒಡೆದು ಹೋಗುತ್ತೆ, ಅಣ್ಣಂಗೂ ಜಗಳ ಆಗುತ್ತೆ. ಹಾಗಂತ ಈ ಸತ್ಯನ ಹೇಳದೆ ಇರೋದಕ್ಕೆ ನನ್ನ ಕೈಲ ಆಗ್ತಾ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಸತ್ಯ ಅನ್ನೋ ವಿಷಯ ಇಟ್ಕೊಂಡು ಎಷ್ಟು ದಿನ ಅಂತ ನಾನು ಹೀಗೆ ಒದ್ದಾಡ್ಲಿ? ಸಾಕು, ಹೀಗೆ ಎಲ್ಲರ ಹತ್ರನು ಸತ್ಯನ ಮುಚ್ಚಿಟ್ಟು ನನ್ನ ಮಗು ಹೋಗಿದ್ದ ಜಾಗಕ್ಕೆ ನಾನು ಹೋಗೋದೇ ಸರಿ. ಹಾಗೇನಾದ್ರೂ ಸತ್ತು ಹೋದ್ರೆ ಈ ಸತ್ಯನ ಯಾರ ಹತ್ರನು ಹೇಳೋ ಅವಶ್ಯಕತೆನೇ ಇರೋದಿಲ್ಲ.